ಉಡುಪಿ ಜಿಲ್ಲಾ ಮಟ್ಟದ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗಾಗಿ ದಾಜಿವರ್ಲ್ಡ್ ವಾಹಿನಿ ಉಡುಪಿ ಪ್ರಸ್ತುತಪಡಿಸುವ ಚಾಣಾಕ್ಷ ಚಾಲೆಂಜ್ ಕಾರ್ಯಕ್ರಮಕ್ಕೆ ಪ್ರಿಯ ವೀಕ್ಷಕರೇ ಆತ್ಮೀಯ ಸ್ವಾಗತ. ಈಗಾಗಲೇ ಮೊದಲ ಹಂತವನ್ನು ಮುಗಿಸಿ ಎರಡನೆಯ ಹಂತಕ್ಕಾಗಿ 18 ಶಾಲೆಗಳನ್ನು ಆಯ್ಕೆ ಮಾಡಲಾಗಿದೆ. ಮುಂದಿನ ನಿರ್ಣಾಯಕ ಹಂತಕ್ಕಾಗಿ ಇವುಗಳಲ್ಲಿ 9 ಶಾಲೆಗಳನ್ನು ಆಯ್ಕೆ ಮಾಡಲಿರುವ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಚಾಣಾಕ್ಷ ಚಾಲೆಂಜ್ ಕಾರ್ಯಕ್ರಮದಲ್ಲಿ ಪ್ರಿಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ನಿರ್ಮಲಾ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಬ್ರಹ್ಮಾವರದಿಂದ ಎಲ್ವಿಶಾ ಲೋಬೋ, ಹಲೋ, ಶ್ರಾವ್ಯ, ಹಲೋ, ಶ್ರೀ ಅನಂತೇಶ್ವರ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಉಡುಪಿಯಿಂದ ಅಂಕಿತ್ ಪ್ರಭು, ಹಲೋ, ಸುಮೇಧ್ ಎಸ್ ಭಟ್, ಹಲೋ, ಮತ್ತು ಸೆಂಟ್ ಫ್ರಾನ್ಸಿಸ್ ಝೇವಿಯರ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಉದ್ಯಾವರದಿಂದ ಆಕಾಶ್ ಶೆಣೈ, ಹಲೋ, ಸಾತ್ವಿಕ್ ಕುಮಾರ್, ಹಾಯ್. ಸೊ ಡಿಯರ್ ಸ್ಟೂಡೆಂಟ್ಸ್, ಮೊದಲನೆಯ ಹಂತದಲ್ಲಿ ಆಯ್ಕೆಯಾಗಿ ಎರಡನೇ ಹಂತಕ್ಕೆ ಬಂದಿದ್ದೀರಿ. ನಿಮಗೆಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್. ಇಂದಿನ ಕಾರ್ಯಕ್ರಮದಲ್ಲಿ 9 ಸುತ್ತಿನಲ್ಲಿ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. ಉಳಿದಂತೆ ನಿಯಮಗಳ ಬಗ್ಗೆ ನಿಮಗೆ ತಿಳಿದೇ ಇದೆ ಅಲ್ವಾ? ಹಾಗಾದರೆ ಚಾಣಾಕ್ಷ ಚಾಲೆಂಜ್ನ ಕಾರ್ಯಕ್ರಮವನ್ನು ಆರಂಭಿಸೋಣವೇ. ಮೊದಲನೆಯ ಸುತ್ತಿನ ಬಗ್ಗೆ ಕೊಂಚ ವಿವರಣೆ. ನಮ್ಮ ಸುತ್ತಮುತ್ತ ಏನು ನಡೆಯುತ್ತಾ ಇದೆ, ಇಂದೇನು ನಡೆಯಿತು, ನಿನ್ನೆ ಏನು ನಡೆಯಿತು, ಮಹತ್ವದ್ದು ಏನಾದರೂ ನಡೆಯಿತೆ, ಇದರ ಬಗ್ಗೆ ಸ್ವಲ್ಪ ಜ್ಞಾನವನ್ನು ಇಟ್ಟುಕೊಳ್ಳುವುದು ನಮ್ಮ ಇಂದಿನ ಅಗತ್ಯ. ಆದ್ದರಿಂದ ಪ್ರಸ್ತುತ ವಿದ್ಯಮಾನಗಳ ಬಗ್ಗೆ, ಅಂದರೆ ಕರೆಂಟ್ ಅಫೇರ್ಸ್ನ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತಿದೆ ಎನ್ನುವುದನ್ನು ಪರೀಕ್ಷಿಸಲಿಕ್ಕೆ ಮೊದಲನೆಯ ಸುತ್ತು ಪ್ರಚಲಿತ ವಿದ್ಯಮಾನಗಳ ಸುತ್ತು. ಈ ಸುತ್ತಿನ ಮೊದಲನೆಯ ಪ್ರಶ್ನೆಯನ್ನು ತಂಡ ಎ ನಿಮಗೆ ಕೇಳಲಾಗುತ್ತದೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಆಯ್ಕೆ ನಂಬರ್ 2. ಪ್ರಶ್ನೆ ಸಂಖ್ಯೆ 2. ಡಿಸೆಂಬರ್ ತಿಂಗಳು ಹಲವು ತಾರೆಯರ ಮದುವೆಗಳನ್ನು ಕಂಡ ತಿಂಗಳು. ಇದೇ ತಿಂಗಳ 12ರಂದು ಸಪ್ತಪದಿ ತೊಳಿದ ಕನ್ನಡದ ತಾರಾ ಜೋಡಿ ಯಾವುದು? ನಿಮ್ಮ ಸಮಯ ಶುರುವಾಗಿದೆ. ದಿಗಂತ್ ಹಾಗೂ ಐಂದ್ರಿತರೇ. ದಿಗಂತ್ ಮತ್ತು ಐಂದ್ರಿತರೇ ಸರಿಯಾದ ಉತ್ತರ. ತಂಡ ಎ ಪೂರ್ಣ 3 ಅಂಕಗಳು. ಈ ಸುತ್ತಿನ ಎರಡನೆಯ ಪ್ರಶ್ನೆ ತಂಡ ಬಿ ನಿಮಗೆ ಕೇಳಲಾಗುತ್ತದೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಪ್ರಶ್ನೆ ಸಂಖ್ಯೆ 4. ಪ್ರಶ್ನೆ ಸಂಖ್ಯೆ 4. ಉರ್ಜಿತ್ ಪಟೇಲ್ ಜಾಗದಲ್ಲಿ ಈಗ ಯಾರು ನಮ್ಮ RBI ಗವರ್ನರ್? ನಿಮ್ಮ ಸಮಯ ಶುರುವಾಗಿದೆ. ಶಕ್ತಿಕಾಂತ ದಾಸ್. ಶಕ್ತಿಕಾಂತ್ ದಾಸ್ ಸರಿಯಾದ ಉತ್ತರ. ಇತ್ತೀಚೆಗೆ ತಾನೇ ಅವರು ತಮ್ಮ ಅಧಿಕಾರವನ್ನು ಇನ್ನೂ ವಹಿಸಿಕೊಂಡಿಲ್ಲ, ಆದರೆ ಆಯ್ಕೆಯಾಗಿದ್ದಾರೆ. ಶಕ್ತಿಕಾಂತ್ ದಾಸ್ ಸರಿಯಾದ ಉತ್ತರ. ಕಂಗ್ರ್ಯಾಚುಲೇಷನ್ಸ್. ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಮುಂದಿನ ಪ್ರಶ್ನೆ ತಂಡ ಸಿ ನಿಮಗೆ ಕೇಳಲಾಗುತ್ತದೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? 1. ಪ್ರಶ್ನೆ ಸಂಖ್ಯೆ 1. ಇದೇ ಡಿಸೆಂಬರ್ ತಿಂಗಳಲ್ಲಿ ಮಯನ್ಮಾರ್ನ ಮಹಿಳೆಯೊಬ್ಬರ ಜೀವ ಉಳಿಸಿದ್ದು ದಾವಣಗೆರೆಯ ರಕ್ತನಿಧಿ ಕೇಂದ್ರದ ಬಾಂಬೆ ಬ್ಲಡ್. ಈ ವಿಶೇಷ ರಕ್ತವು ಯಾವ ಗುಂಪಿನ ರಕ್ತದ ಜೊತೆ ಗುರುತಿಸಿಕೊಳ್ಳುತ್ತದೆ? 4 ಆಯ್ಕೆಗಳಿವೆ. ರಕ್ತದ ಗ್ರೂಪ್ ಎ, ಬಿ, ಎ ಬಿ ಅಥವಾ ಒ. ನಿಮ್ಮ ಸಮಯ ಶುರುವಾಗುತ್ತದೆ. ಎ ಬಿ. ತಪ್ಪು ಉತ್ತರ. ಪ್ರಶ್ನೆ ತಂಡ ಎ ನಿಮಗೆ ವರ್ಗಾಯಿಸಲ್ಪಡುತ್ತದೆ. ನಿಮ್ಮ ಸಮಯ ಶುರುವಾಗಿದೆ. ಓ, ಇದು ಸರಿಯಾದ ಉತ್ತರ. ತಂಡ ಎ ನಿಮಗೆ 2 ಅಂಕಗಳು. ಮೊದಲನೆಯ ಸುತ್ತು, ಪ್ರಚಲಿತ ವಿದ್ಯಮಾನದ ಸುತ್ತು, ಬಹಳ ಚೆನ್ನಾಗಿ ಉತ್ತರ ಕೊಟ್ಟಿದ್ದೀರಿ. ನಮ್ಮ ಪ್ರಸ್ತುತ ವಿದ್ಯಮಾನಗಳ ಬಗ್ಗೆ ನಿಮ್ಮ ಜ್ಞಾನ ಚೆನ್ನಾಗಿದೆ. ಈ ಸುತ್ತನ್ನು ಮುಗಿಸಿ ಎರಡನೇ ಸುತ್ತಿಗೆ ಹೋಗೋಣ. ಎರಡನೆಯ ಸುತ್ತು. ಭಾರತವು ಒಂದು ಧರ್ಮ ಸಹಿಷ್ಣುತೆಯ ದೇಶ, ವಿವಿಧ ಧರ್ಮಗಳು ಒಂದಾಗಿ ಬಾಳುತ್ತಿರುವ ದೇಶ, ಬಹಳಷ್ಟು ಧರ್ಮಗ್ರಂಥಗಳನ್ನು, ಪುರಾಣ ಗ್ರಂಥಗಳನ್ನು ಹೊಂದಿದ ಅದ್ಭುತ ದೇಶ. ಎಲ್ಲ ಪುರಾಣ ಗ್ರಂಥದ ಬಗ್ಗೆ ಅಲ್ಲದಿದ್ದರೂ ಮುಖ್ಯವಾದ ಕೆಲವು ಪುರಾಣ ಗ್ರಂಥಗಳ ಬಗ್ಗೆ ಅರಿವನ್ನು ಉಳಿಸಿಕೊಳ್ಳುವುದು, ಬೆಳೆಸಿಕೊಳ್ಳುವುದು ನಮ್ಮ ಅಗತ್ಯ. ನಮ್ಮ ಭಾರತದ ಪುರಾಣ ಗ್ರಂಥಗಳ ಬಗ್ಗೆ, ಧಾರ್ಮಿಕ ಗ್ರಂಥಗಳ ಬಗ್ಗೆ ನೀವೆಷ್ಟು ಅರಿತಿದ್ದೀರಿ ಎನ್ನುವುದನ್ನು ಹುಡುಕಲು ಈಗ ಈ ಸುತ್ತು
ಎರಡನೆಯ ಸುತ್ತು ಭಾರತದ ಧರ್ಮಗ್ರಂಥಗಳು ಹಾಗೂ ಪುರಾಣ ಗ್ರಂಥಗಳು. ಎರಡನೆಯ ಸುತ್ತಿನ ಮೊದಲನೆಯ ಪ್ರಶ್ನೆ ತಂಡ ಬಿ ನಿಮಗೆ ಕೇಳಲಾಗುತ್ತದೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಪ್ರಶ್ನೆ ಸಂಖ್ಯೆ 4. ಪ್ರಶ್ನೆ ಸಂಖ್ಯೆ 4. ವಿಷ್ಣುವಿನ ಕೈಯಲ್ಲಿದ್ದ ಶಂಖದ ಹೆಸರೇನು? ನಿಮ್ಮ ಸಮಯ ಶುರುವಾಗಿದೆ. ತಂಡ ಸಿ, ನಿಮ್ಮ ಸಮಯ ಶುರುವಾಗಿದೆ. ತಂಡ ಎ, ನಿಮ್ಮ ಸಮಯ ಶುರುವಾಗಿದೆ. ಪಾಂಚಜನ್ಯ ಸರಿಯಾದ ಉತ್ತರ. ತಂಡ ಎ, ನಿಮಗೆ 1 ಅಂಕ. ಪಾಂಚಜನ್ಯವನ್ನು ಮುಳುಗಿಸುವುದು ಕೇಳಲಿಲ್ವ ನೀವು? ಮಹಾಭಾರತದಲ್ಲಿ ಕೂಡ ಅದರ ಉಲ್ಲೇಖ ಇದೆ. ಮುಂದಿನ ಪ್ರಶ್ನೆ ತಂಡ ಸಿ ನಿಮಗೆ ಕೇಳಲಾಗುತ್ತದೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಪ್ರಶ್ನೆ ಸಂಖ್ಯೆ 2. ಪ್ರಶ್ನೆ ಸಂಖ್ಯೆ 2. ವಿಶ್ವಾಮಿತ್ರ ಹಾಗೂ ಮೇನಕೆಯವರ ಮಗಳು ಯಾರು? ನಿಮ್ಮ ಸಮಯ ಶುರುವಾಗಿದೆ. ತಂಡ ಎ, ನಿಮ್ಮ ಸಮಯ ಶುರುವಾಗಿದೆ. ದ್ರೌಪದಿ. ತಪ್ಪು ಉತ್ತರ. ತಂಡ ಬಿ, ನಿಮ್ಮ ಸಮಯ ಶುರುವಾಗಿದೆ. ನಾನು ಕ್ಲೂ ಕೊಡ್ತೇನೆ, ಗೆಸ್ ಮಾಡಬಲ್ಲೀರ? ಉಂಗುರ, ಮೀನು ನುಂಗುವುದು, ಮರತು ಬಿಡುವುದು, ಇಂಥದ್ದೇನಾದರೂ ಇದೆಯಾ? ಬರ್ತಾ ಇದೆ ಇಲ್ಲಿ ತನಕ. ಶಕುಂತಳೆ ಸರಿಯಾದ ಉತ್ತರ. ಅವಳ ಮಗನೇ ಭರತ. ನಮ್ಮ ದೇಶಕ್ಕೆ ಅವನಿಂದಲೇ ಹೆಸರು ಬಂತು ಎನ್ನುವ ಕಲ್ಪನೆ ಇದೆ ಅಲ್ವಾ? ಎರಡನೆಯ ಸುತ್ತಿನ ಮುಂದಿನ ಪ್ರಶ್ನೆ ತಂಡ ಏ ನಿಮಗೆ ಕೇಳಲಾಗುತ್ತದೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಪ್ರಶ್ನೆ ಸಂಖ್ಯೆ 1. ಪ್ರಶ್ನೆ ಸಂಖ್ಯೆ 1. ರೇಣುಕಾದೇವಿಯು ವಿಷ್ಣುವಿನ ಯಾವ ಅವತಾರದಲ್ಲಿ ಅವನ ತಾಯಿಯಾಗಿದ್ದಳು? ನಿಮ್ಮ ಸಮಯ ಶುರುವಾಗಿದೆ. ವಾಮನವತಾರ. ತಪ್ಪು ಉತ್ತರ. ತಂಡ ಬಿ, ನಿಮ್ಮ ಸಮಯ ಶುರುವಾಗಿದೆ. ತಂಡ ಸಿ, ನಿಮ್ಮ ಸಮಯ ಶುರುವಾಗಿದೆ. ಮತ್ಸ್ಯಾವತಾರ. ಮತ್ಸ್ಯಾವತಾರ. ತಪ್ಪು ಉತ್ತರ. ಸರಿಯಾದ ಉತ್ತರ ಪರಶುರಾಮಾವತಾರ. ಅವನ ತಂದೆ ಜಮದಗ್ನಿ, ಕಡುಗೋಪಿ, ಮುಂಗೋಪಿ, ಅವನ ಹೆಂಡತಿ ರೇಣುಕಾದೇವಿ, ಅವರ ಮಗ ಪರಶುರಾಮ, ವಿಷ್ಣುವಿನ ಒಂದು ಅವತಾರ. ಎರಡನೆಯ ಸುತ್ತು ಭಾರತದ ಧರ್ಮಗ್ರಂಥಗಳು ಹಾಗೂ ಪುರಾಣ ಗ್ರಂಥಗಳು ಇಲ್ಲಿ ಮುಗಿಸ್ತಾ ಇದ್ದೇವೆ. ತಂಡಗಳು ಈ ಎರಡು ಸುತ್ತುಗಳಲ್ಲಿ ಗಳಿಸಿದ ಅಂಕಗಳ ಬಗ್ಗೆ ನೋಡಿಕೊಳ್ಳೋಣ. ತಂಡ ಎ 6 ಅಂಕಗಳು, ತಂಡ ಬಿ 3 ಅಂಕಗಳು ಹಾಗೂ ತಂಡ ಸಿ ಇನ್ನೂ ನಿಮ್ಮ ಖಾತೆಯನ್ನೇ ತೆರೆದಿಲ್ಲ. ಮುಂದಿನ ಸುತ್ತುಗಳಿಗೆ ಶುಭ ಕೋರುತ್ತಾ ಮೂರನೆಯ ಸುತ್ತನ್ನು ಆರಂಭಿಸೋಣ. ನಮ್ಮ ದೇಹವು, ಮಾನವ ದೇಹವು ಒಂದು ಅದ್ಭುತಗಳ ಗೂಡು. ವಿವಿಧ ಅಂಗಗಳ ಬಗ್ಗೆ ಪುಟಗಟ್ಟಲೆ ಬರೆಯಬಹುದು ನಾವು. ಅಷ್ಟೊಂದು ಮಾಹಿತಿ ಒಂದೊಂದು ಅಂಗದ ಬಗ್ಗೆ ಇದೆ. ನೋಡೋಣ ನಮ್ಮ ದೇಹದ ಬಗ್ಗೆ ನಾವೆಷ್ಟು ಜ್ಞಾನವನ್ನು ಹೊಂದಿದ್ದೇವೆ ಎಂದು. ಮುಂದಿನ ಸುತ್ತು, ಮೂರನೆಯ ಸುತ್ತು, ಮಾನವ ದೇಹದ ಬಗ್ಗಿನ ಸುತ್ತು. ತಂಡ ಸಿ, ಈ ಮೂರನೆಯ ಸುತ್ತಿನ ಮೊದಲನೇ ಪ್ರಶ್ನೆಯನ್ನು ನಿಮಗೆ ಕೇಳಲಾಗುತ್ತದೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? 4. ಪ್ರಶ್ನೆ ಸಂಖ್ಯೆ 4. ತಲೆಬುರುಡಿಯಲ್ಲಿ ಎಷ್ಟು ಮೂಳೆಗಳಿವೆ? ನಿಮ್ಮ ಸಮಯ ಶುರುವಾಗಿದೆ. ಒಂದು. ತಪ್ಪು ಉತ್ತರ. ತಂಡ ಎ, ನಿಮ್ಮ ಸಮಯ ಶುರುವಾಗಿದೆ. 4. ನಿಮ್ಮ ಉತ್ತರ ತಪ್ಪು. ತಂಡ ಬಿ, ನಿಮ್ಮ ಸಮಯ ಶುರುವಾಗಿದೆ. 3. ನಿಮ್ಮ ಉತ್ತರವು ತಪ್ಪು. ಟೋಟಲ್ ಆಗಿ
22 22 ಮೂಳೆಗಳು ನಮ್ಮ ತಲೆಬುರುಡೆಯಲ್ಲಿವೆ. ಸರ್ಪ್ರೈಸಿಂಗ್ ತಾನೆ ಅಲ್ವಾ? ನೀವು ಒಂದು ಅಂತ ಹೇಳಿದರೆ ಒಂದು ತಲೆಬುರುಡೆಯನ್ನು ಇಡಿಯನ್ನು ಒಂದು ಮೂಳೆ ಅಂತ ತಗೊಂಡ್ರಿ ಅಲ್ಲ. 22 ಮೂಳೆಗಳು ನಮ್ಮ ತಲೆಬುರುಡೆಯಲ್ಲಿವೆ. ಒಳ್ಳೆಯ ಮಾಹಿತಿ ಇದು. ಮೂರನೆಯ ಸುತ್ತಿನ ಎರಡನೆಯ ಪ್ರಶ್ನೆ, ತಂಡ ಏ ನಿಮಗೆ ಕೇಳಲಾಗುತ್ತದೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಎರಡು. ಪ್ರಶ್ನೆ ಸಂಖ್ಯೆ ಎರಡು. ನಮ್ಮ ದೇಹದ ಮೂಳೆಗಳಲ್ಲಿನ ನಾಲ್ಕನೇ ಒಂದು ಭಾಗವು ದೇಹದ ಯಾವ ಭಾಗದಲ್ಲಿದೆ? ನಿಮ್ಮ ಸಮಯ ಶುರುವಾಗಿದೆ. ಕಾಲು. ಕಾಲು ಅಸಂಪೂರ್ಣ ಉತ್ತರ. ಸೊ ಪ್ರಶ್ನೆಯನ್ನು ಮುಂದಿನ ತಂಡಕ್ಕೆ ವರ್ಗಾಯಿಸ್ತೇವೆ. ಬಿ, ನಿಮ್ಮ ಸಮಯ ಶುರುವಾಗಿದೆ. ಸೊಂಟದ ಕೆಳಗಿನ ಭಾಗ. ತಪ್ಪು ಉತ್ತರ. ತಂಡ ಸಿ, ನಿಮ್ಮ ಸಮಯ ಶುರುವಾಗಿದೆ. ಕಾಲಿನ ಬೆರಳು. ಕಾಲಿನ ಬೆರಳು, ಅದು ಕೂಡ ತಪ್ಪು ಉತ್ತರ. ನಾಲ್ಕನೆಯ ಒಂದಂಶದ ಮೂಳೆಗಳು ನಮ್ಮ ಪಾದಗಳಲ್ಲಿವೆ. ಇದು ಕೂಡ ಆಶ್ಚರ್ಯ ತರುವಂಥ ವಿಚಾರ ಅಲ್ವಾ? ಇಲ್ಲಿ ನಾವು ಚಿಕ್ಕದಂತ ಎಣಿಸ್ಕೊಳ್ತಿದ್ದೇವೋ ಅದು ಬಹಳ ಮುಖ್ಯವಾದ ಪಾತ್ರವನ್ನು ನಮ್ಮ ದೇಹದಲ್ಲಿ ವಹಿಸುತ್ತದೆ. ಪಾದಗಳಲ್ಲಿ ನಮ್ಮ ದೇಹದ ಮೂಳೆಗಳಲ್ಲಿನ ನಾಲ್ಕನೇ ಒಂದು ಭಾಗದ ಮೂಳೆಗಳಿವೆ. ಮೂರನೆಯ ಸುತ್ತಿನ ಮುಂದಿನ ಪ್ರಶ್ನೆ ತಂಡ ಬಿ ನಿಮಗೆ ಕೇಳಲಾಗುತ್ತದೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಪ್ರಶ್ನೆ ಸಂಖ್ಯೆ ಮೂರು. ಪ್ರಶ್ನೆ ಸಂಖ್ಯೆ ಮೂರು. ಗಾಯಗೊಂಡಾಗ ದೇಹದ ಎಲ್ಲ ಅಂಗಗಳು ತಮ್ಮನ್ನು ತಾವೇ ಗುಣಪಡಿಸಿಕೊಳ್ಳುವ ಶಕ್ತಿಯನ್ನು ಹೊಂದಿವೆ, ಆದರೆ ಒಂದನ್ನು ಬಿಟ್ಟು, ಯಾವುದದು? ನಿಮ್ಮ ಸಮಯ ಶುರುವಾಗಿದೆ. ಮೆದುಳು. ಮೆದುಳು, ತಪ್ಪು ಉತ್ತರ. ತಂಡ ಸಿ, ನಿಮ್ಮ ಸಮಯ ಶುರುವಾಗಿದೆ. ಕಣ್ಣು. ಕಣ್ಣು, ಅದು ಕೂಡ ಸರಿಯಾದ ಉತ್ತರವಲ್ಲ. ತಂಡ ಎ, ನಿಮ್ಮ ಸಮಯ ಶುರುವಾಗಿದೆ. ಸರಿಯಾದ ಉತ್ತರ ಹಲ್ಲು. ಹಲ್ಲು ನೋವಾದಾಗ ಅಥವಾ ಹಲ್ಲಿಗೆ ಏನಾದರೂ ಪ್ರಾಬ್ಲಮ್ ಆದಾಗ ಮಾತ್ರ ನಾವು ಹೊರಗಡೆಯಿಂದ ಅದರ ಚಿಕಿತ್ಸೆ ಬಗ್ಗೆ ವ್ಯವಸ್ಥೆ ಮಾಡಬೇಕು. ಇಲ್ಲಾಂದರೆ ದೇಹದ ಯಾವ ಅಂಗವೂ ಕೂಡ ತನ್ನ ಗುಣಪಡಿಸುವ ಶಕ್ತಿಯನ್ನು ತಾನೇ ಹೊಂದಿರುತ್ತದೆ. ಮಾನವ ದೇಹದ ಬಗ್ಗೆ ಪ್ರಿಯ ವಿದ್ಯಾರ್ಥಿಗಳೇ, ನಿಮ್ಮ ಜ್ಞಾನ ಇವತ್ತು ತುಂಬ ಬಡತನದಿಂದ ಕೂಡಿದೆ. ಇಟ್ಸ್ ವೆರಿ ಪೂರ್. ಸೊ ದಯವಿಟ್ಟು ನಮ್ಮ ದೇಹದ ಬಗ್ಗೆ ಮಾಹಿತಿಗಳನ್ನು ಸಂಗ್ರಹಿಸಿಕೊಳ್ಳಿ, ಅದು ಬಹಳ ಇಂಪಾರ್ಟೆಂಟ್. ಪರವಾಗಿಲ್ಲ, ಮುಂದಿನ ಸುತ್ತುಗಳಲ್ಲಿ ಇನ್ನೂ ಹೆಚ್ಚಿನ ಅಂಕಗಳನ್ನು ಗಳಿಸೋಣ. ಈ ಸುತ್ತು ನೋ ಪೇನ್ ನೋ ಗೇನ್, ಯಾರೂ ಸರಿಯಾದ ಉತ್ತರ ಕೊಟ್ಟಿಲ್ಲ. ಸರಿ, ನಾಲ್ಕನೆಯ ಸುತ್ತಿಗೆ ಸಿದ್ಧರಾಗೋಣ. ನಾಲ್ಕನೆಯ ಸುತ್ತು ಸಿನಿಮಾ ಸುತ್ತು. ಸಿನಿಮಾದ ಬಗ್ಗೆ ನಿಮ್ಮ ಜ್ಞಾನ ಎಷ್ಟಿದೆ ನೋಡಿಕೊಳ್ಳೋಣ. ಸಿನಿಮಾ ಅನ್ನುವುದು ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಬಹಳ ಮನೋರಂಜನೆ ಕೊಡುತ್ತದೆ. ಟಿವಿಗಳ ಮುಖಾಂತರ ಥಿಯೇಟ್ರಿಗೆ ಹೋಗಿ ಅಥವಾ ಕಂಪ್ಯೂಟರ್ಗಳಲ್ಲಿ ನಾವು ಸಿನಿಮಾ ನೋಡ್ತೇವೆ, ಅದು ಒಂದು ಶ್ರೇಷ್ಠ ಮನೋರಂಜನೆ ಕೂಡ. ನಮ್ಮ ದೇಶವು ಚಲನಚಿತ್ರ ತಯಾರಿಕೆಯಲ್ಲಿ ಮುಂಚೂಣಿಯಲ್ಲಿದೆ. ಆದ್ದರಿಂದ ಸಿನಿಮಾದ ಬಗ್ಗೆ ನಾವೆಷ್ಟು ಮಾಹಿತಿಯನ್ನು ಇಟ್ಟುಕೊಂಡಿದ್ದೇವೆ ಅನ್ನೋದನ್ನು ನೋಡೋಣ. ನಾಲ್ಕನೆಯ ಸುತ್ತು ಸಿನಿಮಾ ಸುತ್ತು. ನಾಲ್ಕನೆಯ ಸುತ್ತಿನ ಮೊದಲನೆಯ ಪ್ರಶ್ನೆ ತಂಡ ಏ ನಿಮಗೆ ಕೇಳಲಾಗುತ್ತದೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಮೂರು. ಪ್ರಶ್ನೆ ಸಂಖ್ಯೆ ಮೂರು. ಕನ್ನಡ ಚಲನಚಿತ್ರ KGF ಬಹಳ ಅಲ್ಲೋಲ ಕಲ್ಲೋಲ ಮೂಡಿಸಿರುವಂಥ, ಸಂಚಲನ ಸೃಷ್ಟಿಸಿದಂಥ ಚಿತ್ರ KGF. ಇದರಲ್ಲಿ ಆ ಅಕ್ಷರಗಳ ಪೂರ್ಣ ರೂಪ ಏನು? ನಿಮ್ಮ ಸಮಯ ಶುರುವಾಗಿದೆ. ಕೋಲಾರ್ ಗೋಲ್ಡ್ ಫೀಲ್ಡ್. ಕೋಲಾರ್ ಗೋಲ್ಡ್ ಫೀಲ್ಡ್, ಸರಿಯಾದ ಉತ್ತರ. ತಂಡ ಎ, ನಿಮಗೆ ಪೂರ್ಣ ಮೂರು ಅಂಕಗಳು. ಸಿನಿಮಾ ಸುತ್ತಿನ ಮುಂದಿನ ಪ್ರಶ್ನೆ ತಂಡ ಬಿ ನಿಮಗೆ ಕೇಳಲಾಗುತ್ತದೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಪ್ರಶ್ನೆ ಸಂಖ್ಯೆ ನಾಲ್ಕು. ಪ್ರಶ್ನೆ ಸಂಖ್ಯೆ ನಾಲ್ಕು. 1972 1972 ವಂಶವೃಕ್ಷ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗ ಪ್ರವೇಶಿಸಿದ ನಟ ಯಾರು? ನಿಮ್ಮ ಸಮಯ ಶುರುವಾಗಿದೆ. ಅಂಬರೀಷ್. ಅಂಬರೀಷ್, ತಪ್ಪು ಉತ್ತರ. ತಂಡ ಸಿ, ನಿಮ್ಮ ಸಮಯ ಶುರುವಾಗಿದೆ.
ವಿಷ್ಣುವರ್ಧನ. ವಿಷ್ಣುವರ್ಧನ ಸರಿಯಾದ ಉತ್ತರ. ತಂಡ ಸಿ ನಿಮಗೆ 2 ಅಂಕಗಳು. ಸಾಧಾರಣವಾಗಿ ಇದೇ ಪ್ರಶ್ನೆಯನ್ನು ವಿಷ್ಣುವರ್ಧನದು ಫಸ್ಟ್ ಸಿನಿಮಾ ಯಾವುದು ಅಂತ ಕೇಳಿದರೆ ಜನ ಯಾವ ಉತ್ತರ ಹೇಳ್ಬೋದು? ನಾಗರಹಾವು ಅಂತಾರೆ ಅಲ್ವಾ. ಆದರೆ ಅದಕ್ಕಿಂತ ಮುಂಚೆ ಅವರು ವಂಶವೃಕ್ಷ ಚಿತ್ರದಲ್ಲಿ ಕುಮಾರ್ ಅನ್ನುವ ಹೆಸರಲ್ಲಿ ಅಭಿನಯಿಸಿದ್ರು. ತಂಡ ಸಿ, ಕಂಗ್ರ್ಯಾಚುಲೇಷನ್ಸ್. ಮುಂದಿನ ಪ್ರಶ್ನೆ ತಂಡ ಸಿ ನಿಮಗೆ ಕೇಳಲಾಗುತ್ತದೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? 1. ಪ್ರಶ್ನೆ ಸಂಖ್ಯೆ 1. ಕಂಗನಾ ರನೌತ್ ಒಬ್ಬ ಜನಪ್ರಿಯ ನಟಿ. ಅವರು 1 ಹಿಂದೆ 1 ಹೀಗೆ 2 ಬಾರಿ ಭಾರತ ಸರ್ಕಾರದ ಶ್ರೇಷ್ಠ ನಟಿ ಪ್ರಶಸ್ತಿಯನ್ನು ಪಡೆದಿದ್ದರು. 1 ಕ್ವೀನ್ ಚಿತ್ರಕ್ಕಾಗಿ, ಆದರೆ ಇನ್ನೊಂದು ಯಾವ ಚಿತ್ರದ ಅಭಿನಯಕ್ಕಾಗಿ? ನಿಮ್ಮ ಸಮಯ ಶುರುವಾಗಿದೆ. ತಂಡ ಎ, ನಿಮ್ಮ ಸಮಯ ಶುರುವಾಗಿದೆ. ತಂಡ ಎ, ತಪ್ಪು ಉತ್ತರ. ತಂಡ ಬಿ, ನಿಮ್ಮ ಸಮಯ ಶುರುವಾಗಿದೆ. ತನು ವೆಡ್ಸ್ ಮನು ರಿಟರ್ನ್ಸ್. ತನು ವೆಡ್ಸ್ ಮನು ರಿಟರ್ನ್ಸ್ ಸರಿಯಾದ ಉತ್ತರ. 2016 ಇಸ್ವಿಯ ಸಿನಿಮಾ ಅದು. ಕಂಗ್ರ್ಯಾಚುಲೇಷನ್ಸ್. 4ನೆಯ ಸುತ್ತು, ಸಿನಿಮಾ ಸುತ್ತು ಇದನ್ನು ಮುಗಿಸಿದ್ದೇವೆ. ನೋಡೋಣ ಈ 4 ಸುತ್ತುಗಳಲ್ಲಿ ತಂಡಗಳು ಎಷ್ಟು ಅಂಕಗಳನ್ನು ಗಳಿಸಿದ್ದೀರಿ ನೀವು ಅಂತ. ತಂಡ ಎ 9 ಅಂಕಗಳು, ತಂಡ ಬಿ 4 ಅಂಕಗಳು, ತಂಡ ಸಿ 2 ಅಂಕಗಳು. 5ನೆಯ ಸುತ್ತಿಗೆ ನಾವು ಸಿದ್ಧರಾಗೋಣ. ನೀವು ಸಿದ್ಧರೇ? ಶುರು ಮಾಡೋಣವೇ. 5ನೆಯ ಸುತ್ತು ಪುನಃ ಭಾರತದ ಬಗ್ಗೆ, ನಮ್ಮ ಹೆಮ್ಮೆಯ ಭಾರತದ ಬಗ್ಗೆ, ಅದರ 29 ರಾಜ್ಯಗಳ ಬಗ್ಗೆ ಪ್ರಶ್ನೆಗಳನ್ನು ತಯಾರು ಮಾಡಿದ್ದೇವೆ. ಈ ಸುತ್ತಿನಲ್ಲಿ ಒಂದು ಅದ್ಭುತವಾದ ದೇಶ ಭಾರತದ ಬಗ್ಗೆ ನೀವೆಷ್ಟು ತಿಳಿದುಕೊಂಡಿದ್ದೀರಿ, ಹೆಮ್ಮೆಯ ದೇಶ, ಅದರ ಬಗ್ಗೆ ನಿಮ್ಮ ಜ್ಞಾನ ಎಷ್ಟಿದೆ ಎನ್ನುವುದನ್ನು ಪರೀಕ್ಷಿಸಲು ಈ ಸುತ್ತು. ಭಾರತದ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳು. ಐದನೆಯ ಸುತ್ತಿನ ಮೊದಲನೇ ಪ್ರಶ್ನೆ ತಂಡ ಬಿ ನಿಮಗೆ ಕೇಳಲಾಗುತ್ತದೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಪ್ರಶ್ನೆ ಸಂಖ್ಯೆ 4. ಪ್ರಶ್ನೆ ಸಂಖ್ಯೆ 4. ಭಾರತದಲ್ಲಿ ದೊರಕುವ ಖನಿಜಗಳ ಪೈಕಿ 40% ಯಾವ ಒಂದೇ ರಾಜ್ಯದಲ್ಲಿ ಸಿಗುತ್ತದೆ? ನಿಮ್ಮ ಸಮಯ ಶುರುವಾಗಿದೆ. ಒಡಿಶಾ. ಒಡಿಶಾ, ತಪ್ಪು ಉತ್ತರ. ತಂಡ ಸಿ, ನಿಮ್ಮ ಸಮಯ ಶುರುವಾಗಿದೆ. ಕರ್ನಾಟಕ. ಕರ್ನಾಟಕ, ತಪ್ಪು ಉತ್ತರ. ತಂಡ ಎ, ನಿಮ್ಮ ಸಮಯ ಶುರುವಾಗಿದೆ. ಗುಜರಾತ್, ಅದು ಕೂಡ ತಪ್ಪು ಉತ್ತರ. ಸರಿಯಾದ ಉತ್ತರ ಜಾರ್ಖಂಡ್. ಈ ಸುತ್ತಿನ 2ನೇ ಪ್ರಶ್ನೆ ತಂಡ ಸಿ ನಿಮಗೆ ಕೇಳಲಾಗುತ್ತದೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? 3. ಪ್ರಶ್ನೆ ಸಂಖ್ಯೆ 3. ಲೋಕ್ಟಾಕ್ ಸರೋವರ ಈಶಾನ್ಯ ಭಾರತದ ಯಾವ ರಾಜ್ಯದಲ್ಲಿದೆ? ನಿಮ್ಮ ಸಮಯ ಶುರುವಾಗಿದೆ. ಅಸ್ಸಾಂ, ತಪ್ಪು ಉತ್ತರ. ತಂಡ ಎ, ನಿಮ್ಮ ಸಮಯ ಶುರುವಾಗಿದೆ. ಅರುಣಾಚಲ್ ಪ್ರದೇಶ. ಅರುಣಾಚಲ್ ಪ್ರದೇಶ, ತಪ್ಪು ಉತ್ತರ. ತಂಡ ಬಿ, ನಿಮ್ಮ ಸಮಯ ಶುರುವಾಗಿದೆ. ಮೇಘಾಲಯ. ಮೇಘಾಲಯ, ಅದು ಕೂಡ ತಪ್ಪು ಉತ್ತರ. ಸರಿಯಾದ ಉತ್ತರ ಮಣಿಪುರ. ಭಾರತದ ರಾಜ್ಯಗಳ ಬಗ್ಗೆ ಕೇಳಲಾಗುವ ಈ ಸುತ್ತಿನ ಮುಂದಿನ ಪ್ರಶ್ನೆ ತಂಡ ಎ ನಿಮಗೆ, ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? 2. ಪ್ರಶ್ನೆ ಸಂಖ್ಯೆ 2. ಭಾರತದ ಆರ್ಥಿಕ, ವಾಣಿಜ್ಯ ಹಾಗೂ ಮನರಂಜನಾ ರಾಜಧಾನಿ ಎಂದು ಕರೆಯಲ್ಪಡುವ ನಗರವನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡ ರಾಜ್ಯ ಯಾವುದು? ನಿಮ್ಮ ಸಮಯ ಶುರುವಾಗಿದೆ. ಮಹಾರಾಷ್ಟ್ರ, ಸರಿಯಾದ ಉತ್ತರ. ಮುಂಬೈಯನ್ನು ಭಾರತದ ಆರ್ಥಿಕ ರಾಜಧಾನಿ, ವಾಣಿಜ್ಯ ರಾಜಧಾನಿ ಹಾಗೂ ಮನರಂಜನಾ ರಾಜಧಾನಿಯನ್ನಾಗಿ ಕರೆಯುತ್ತಾರೆ. ಅದನ್ನು ರಾಜಧಾನಿಯಾಗಿ ಇಟ್ಟುಕೊಂಡಂತಹ ರಾಜ್ಯ ಮಹಾರಾಷ್ಟ್ರ.
ಸರಿಯಾದ ಉತ್ತರ ತಂಡ ಎ, ಕಂಗ್ರ್ಯಾಚುಲೇಷನ್, ಸಂಪೂರ್ಣ 3 ಅಂಕಗಳು. ಹೇಗೆ ನಿಮಗೆ ಗೊತ್ತಿತ್ತ ಅಥವಾ ಮನೋರಂಜನೆ ಅಂತ ಬಂದಾಗ ನಿಮಗೆ ಸ್ಟ್ರೈಕ್ ಆಯ್ತಾ? ಹೇಗೆ? ವಾಣಿಜ್ಯ. ಗುಡ್ ಗುಡ್. 6ನೆಯ ಸುತ್ತಿಗೆ ಸಿದ್ಧರಾಗೋಣ ಡಿಯರ್ ಸ್ಟೂಡೆಂಟ್ಸ್. ಆಧುನಿಕ ಜೀವನದಲ್ಲಿ ಜಾಹೀರಾತಿಲ್ಲದೆ ಯಾವ ವಸ್ತುವು ಮಾರಾಟವಾಗುವುದಿಲ್ಲ. ಟೆಲಿವಿಷನ್ ಇಲ್ಲದ ಯಾವ ಮನೆಯೂ ಇಲ್ಲ. ಫ್ಯಾಷನ್ ಮಾಡೆಲಿಂಗ್ ಇಲ್ಲದಂತಹ ಯಾವ ಕ್ಷೇತ್ರವೇ ಇಲ್ಲ. ಆದ್ದರಿಂದ ಫ್ಯಾಷನ್ ಮಾಡೆಲಿಂಗ್, ಜಾಹೀರಾತು ಹಾಗೂ ಟೆಲಿವಿಷನ್, ಇದರ ಬಗ್ಗೆ ನೀವೆಷ್ಟು ಜ್ಞಾನ ಇಟ್ಕೊಂಡಿದ್ದೀರಿ ಅನ್ನೋದನ್ನು ನೋಡಿಕೊಳ್ಳೋಣ. 6ನೆಯ ಸುತ್ತಿಗೆ ಸಿದ್ಧರಾಗಿ. 6ನೆಯ ಸುತ್ತು ಫ್ಯಾಷನ್ ಮಾಡೆಲಿಂಗ್, ಜಾಹೀರಾತು ಹಾಗೂ ಟೆಲಿವಿಷನ್. ಈ ಸುತ್ತಿನ ಮೊದಲನೆಯ ಪ್ರಶ್ನೆ ತಂಡ ಸಿ ನಿಮಗೆ ಕೇಳಲಾಗುತ್ತದೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಪ್ರಶ್ನೆ ಸಂಖ್ಯೆ 2. ಪ್ರಶ್ನೆ ಸಂಖ್ಯೆ 2. ಶ್ರುತಿ ಝಾ ಮತ್ತು ಶಬೀರ್ ಅಹ್ಲುವಾಲಿಯ ಅಭಿನಯದ ಝೀ ಟಿವಿಯ ಖ್ಯಾತ ಸೀರಿಯಲ್ ಯಾವುದು? ನಿಮ್ಮ ಸಮಯ ಶುರುವಾಗಿದೆ. ಕುಂಕುಮ್ ಭಾಗ್ಯ. ಕುಂಕುಮ್ ಭಾಗ್ಯ ಸರಿಯಾದ ಉತ್ತರ. ತಂಡ ಸಿ ಪೂರ್ಣ 3 ಅಂಕಗಳು. ತಡಬಡಾಯಿಸಿ ಉತ್ತರ ಕೊಟ್ಟರು ಸರಿಯಾದ ಉತ್ತರವೇ ಕೊಟ್ಟಿದ್ದೀರಿ. ಕಂಗ್ರ್ಯಾಚುಲೇಷನ್ಸ್. ಮುಂದಿನ ಪ್ರಶ್ನೆ ತಂಡ ಎ ನಿಮಗೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? 4. ಪ್ರಶ್ನೆ ಸಂಖ್ಯೆ 4. ದೀಪಿಕಾ ಪಡುಕೋಣೆ, ಪ್ರಿಯಾಂಕಾ ಚೋಪ್ರಾ, ಇಶಾ ಅಂಬಾನಿ ಈ ಮದುವೆಗಳ ಸರಣಿಯಲ್ಲೇ ಡಿಸೆಂಬರ್ 13ರಂದು ಮದುವೆಯಾದ ಖ್ಯಾತ ಟಿವಿ ಸೆಲೆಬ್ರಿಟಿ ಯಾರು? ನಿಮ್ಮ ಸಮಯ ಶುರುವಾಗಿದೆ. ಇಶಾ ಅಂಬಾನಿ. ತಪ್ಪು ಉತ್ತರ. ತಂಡ ಬಿ ನಿಮ್ಮ ಸಮಯ ಶುರುವಾಗಿದೆ. ಪ್ರಿಯಾಂಕಾ ಚೋಪ್ರಾ. ತಪ್ಪು ಉತ್ತರ. ತಂಡ ಸಿ ನಿಮ್ಮ ಸಮಯ ಶುರುವಾಗಿದೆ. ಸರಿಯಾದ ಉತ್ತರ ಕಪಿಲ್ ಶರ್ಮಾ. ಅವರು ಜಲಂಧರ್ನಲ್ಲಿ ಗಿನಿ ಛಾತ್ರ ಜೊತೆ ಮದುವೆ ಆಗಿದ್ದಾರೆ. 6ನೆಯ ಸುತ್ತಿನ ಮುಂದಿನ ಪ್ರಶ್ನೆ ತಂಡ ಬಿ ನಿಮಗೆ ಕೇಳಲಾಗುತ್ತದೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಪ್ರಶ್ನೆ ಸಂಖ್ಯೆ 1. ಪ್ರಶ್ನೆ ಸಂಖ್ಯೆ 1. ಮಿಸ್ ವರ್ಲ್ಡ್ 2017 ಮಾನುಷಿ ಛಿಲ್ಲರ್ ಭಾರತದ ಯಾವ ರಾಜ್ಯದವರು? ನಿಮ್ಮ ಸಮಯ ಶುರುವಾಗಿದೆ. ಪಂಜಾಬ್. ಪಂಜಾಬ್. ತಪ್ಪು ಉತ್ತರ. ತಂಡ ಸಿ ನಿಮ್ಮ ಸಮಯ ಶುರುವಾಗಿದೆ. ಮುಂಬೈ. ಮುಂಬೈ. ತಪ್ಪು ಉತ್ತರ. ತಂಡ ಎ ನಿಮ್ಮ ಸಮಯ ಶುರುವಾಗಿದೆ. ಒಡಿಶಾ. ಒಡಿಶಾ. ತಪ್ಪು ಉತ್ತರ. ಸರಿಯಾದ ಉತ್ತರ ಹರಿಯಾಣ. ಮತ್ತೆ ಮುಂಬೈ ಈಗ ಒಂದು ರಾಜ್ಯ ಅಲ್ಲ ಅಲ್ವಾ? ಮಹಾರಾಷ್ಟ್ರ ರಾಜ್ಯ ಮುಂಬೈ, ಅದರ ರಾಜಧಾನಿ. ಇಟ್ಸ್ ಓಕೆ. ಈ 6ನೆಯ ಸುತ್ತು, ಈ ಸುತ್ತನ್ನು ನಾವು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ತಂಡಗಳು ಗಳಿಸಿದ ಅಂಕಗಳ ಬಗ್ಗೆ ನೋಡಿಕೊಳ್ಳೋಣ. ತಂಡ ಎ 12 ಅಂಕಗಳು, ತಂಡ ಬಿ 4 ಅಂಕಗಳು ಹಾಗೂ ತಂಡ ಸಿ 5 ಅಂಕಗಳು. 7ನೆಯ ಸುತ್ತನ್ನು ಆರಂಭಿಸೋಣ. ಸಾಮಾನ್ಯ ಮಾಹಿತಿ, ಕೆಲವು ಮಾಹಿತಿಗಳನ್ನು ನಾವು ಹೊಂದಿರಲೇಬೇಕು. ನಮ್ಮ ಸುತ್ತಮುತ್ತ ಏನು ನಡೆದಿದೆ ಅಥವಾ ಕೆಲವು ಅಂಕಿಅಂಶಗಳು, ಕೆಲವು ಇಸುವಿಗಳು, ಕೆಲವು ಆಡಳಿತಾಧಿಕಾರಿಗಳು, ಇವರ ಬಗ್ಗೆ ಕನಿಷ್ಠ ಜ್ಞಾನವನ್ನು ಹೊಂದಿರುವುದು ಅಗತ್ಯ. ಮುಂದಿನ ಸುತ್ತು ಅಂದರೆ 7ನೆಯ ಸುತ್ತು ಸಾಮಾನ್ಯ ಮಾಹಿತಿ. ಏಳನೆಯ ಸುತ್ತಿನ ಮೊದಲನೆಯ ಪ್ರಶ್ನೆ ತಂಡ ಏ ನಿಮಗೆ ಕೇಳಲಾಗುತ್ತದೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? 1. ಪ್ರಶ್ನೆ ಸಂಖ್ಯೆ 1. ರಾಜ್ಯಸಭೆಯ ಸದಸ್ಯನಾಗಿದ್ದರೆ ಓರ್ವ ವ್ಯಕ್ತಿ ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಲು ಅವರಿಗೆ ಎಷ್ಟು ವರ್ಷ ವಯಸ್ಸಾಗಿರಬೇಕು? ನಿಮ್ಮ ಸಮಯ ಶುರುವಾಗಿದೆ. ಥರ್ಟಿ ಫೈವ್. 35. ತಪ್ಪು ಉತ್ತರ. ತಂಡ ಬಿ ನಿಮ್ಮ ಸಮಯ ಶುರುವಾಗಿದೆ. 30. 30 ಸರಿಯಾದ ಉತ್ತರವಲ್ಲ. ತಂಡ ಸಿ ನಿಮ್ಮ ಸಮಯ ಶುರುವಾಗಿದೆ. 40.
40, ಅದು ಕೂಡ ತಪ್ಪು ಉತ್ತರ. ಸರಿಯಾದ ಉತ್ತರ 25. ಏಳನೆಯ ಸುತ್ತಿನ ಎರಡನೆಯ ಪ್ರಶ್ನೆಯನ್ನು ತಂಡ ಬಿ ನಿಮಗೆ ಕೇಳಲಾಗುತ್ತದೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಪ್ರಶ್ನೆ ಸಂಖ್ಯೆ ಮೂರು. ಭಾರತದ ರಾಷ್ಟ್ರಪತಿಯಾಗಲು ಕನಿಷ್ಠ ವಯೋಮಿತಿ ಎಷ್ಟು ವರ್ಷಗಳು? ನಿಮ್ಮ ಸಮಯ ಶುರುವಾಗಿದೆ. 35. ಇದು ಸರಿಯಾದ ಉತ್ತರ. ತಂಡಕ್ಕೆ ಪೂರ್ಣ 3 ಅಂಕಗಳು. ಸಾಮಾನ್ಯ ಮಾಹಿತಿಯ ಬಗ್ಗೆ ನಮ್ಮ ಏಳನೆಯ ಸುತ್ತಿನ ಮುಂದಿನ ಪ್ರಶ್ನೆ ತಂಡ ಸಿ ನಿಮಗೆ ಕೇಳಲಾಗುತ್ತದೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? 2. ಪ್ರಶ್ನೆ ಸಂಖ್ಯೆ 2. ಸಾಮಾನ್ಯ ಮಾಹಿತಿಯ ಈ ಏಳನೆಯ ಸುತ್ತಿನ ಮುಂದಿನ ಪ್ರಶ್ನೆ ತಂಡ ಸಿ ನಿಮಗೆ ಕೇಳಲಾಗುತ್ತದೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? 2. ಪ್ರಶ್ನೆ ಸಂಖ್ಯೆ 2. ಕರ್ನಾಟಕದ ಪ್ರಸ್ತುತ ಉಪಮುಖ್ಯಮಂತ್ರಿ ಯಾರು? ನಿಮ್ಮ ಸಮಯ ಶುರುವಾಗಿದೆ. ಡಾಕ್ಟರ್ ಜಿ ಪರಮೇಶ್ವರ್. ಸರಿಯಾದ ಉತ್ತರ. ತಂಡ ಸಿ ನಿಮಗೆ ಪೂರ್ಣ 3 ಅಂಕಗಳು. ಏಳನೆಯ ಸುತ್ತನ್ನು ಯಶಸ್ವಿಯಾಗಿ ಮುಗಿಸಿದ್ದೇವೆ. ಎಂಟನೆಯ ಸುತ್ತಿಗೆ ಅಣಿ ಆಗೋಣ. ಸಾಹಿತ್ಯವಿಲ್ಲದ ಒಂದು ನಾಗರಿಕ ಪ್ರಪಂಚವನ್ನು ಊಹಿಸಲು ಅಸಾಧ್ಯ. ಪಠ್ಯ ಪುಸ್ತಕಗಳು ಅಥವಾ ಶೈಕ್ಷಣಿಕ ಸಾಧನೆಯ ಬಗ್ಗೆ ನಾವೆಷ್ಟು ತಿಳಿದುಕೊಂಡಿದ್ದೇವೆ, ಆದರೆ ಸಾಹಿತ್ಯ ಅನ್ನುವುದು ಮನುಷ್ಯನ ಚಟುವಟಿಕೆಗಳನ್ನು ಬಹಳ ಸುಂದರವಾಗಿ ಎಕ್ಸ್ಪ್ರೆಸ್ ಮಾಡುತ್ತೆ. ಸಾಹಿತ್ಯ ಬರವಣಿಗೆ, ಹಾಡುಗಾರಿಕೆ, ಕವಿತೆಗಳು ಇವೆಲ್ಲ ಸೇರಿ ಸಾಹಿತ್ಯವಾಗುತ್ತದೆ. ಸಾಹಿತ್ಯದ ಬಗ್ಗೆ ನಾವೆಷ್ಟು ತಿಳ್ಕೊಂಡಿದ್ದೇವೆ, ಎಷ್ಟು ಆಸಕ್ತಿಯನ್ನು ಉಳಿಸಿಕೊಂಡಿದ್ದೇವೆ ಅನ್ನುವುದನ್ನು ನೋಡಬೇಕಾಗಿದೆ. ಸೊ ವಿದ್ಯಾರ್ಥಿಗಳೇ, ಮುಂದಿನ ಸುತ್ತಿಗೆ ಅಣಿಯಾಗಿ ಎಂಟನೆಯ ಸುತ್ತು. ಎಂಟನೆಯ ಸುತ್ತು ಸಾಹಿತ್ಯದ ಬಗ್ಗೆಗಿನ ಸುತ್ತು. ತಂಡ ಬಿ, ಮೊದಲನೆಯ ಪ್ರಶ್ನೆ ನಿಮಗೆ ಕೇಳಲಾಗುತ್ತದೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಪ್ರಶ್ನೆ ಸಂಖ್ಯೆ 2. ಪ್ರಶ್ನೆ ಸಂಖ್ಯೆ 2. ನನ್ನ ತಮ್ಮ ಶಂಕರ, ಇದು ಅಪಘಾತದಲ್ಲಿ ತೀರಿಕೊಂಡ ತನ್ನ ತಮ್ಮನ ಬಗ್ಗೆ ಕನ್ನಡದ ಯಾವ ನಟರು ಬರೆದ ಪುಸ್ತಕ? ನಿಮ್ಮ ಸಮಯ ಶುರುವಾಗಿದೆ. ವಿಷ್ಣುವರ್ಧನ್. ಸರಿಯಾದ ಉತ್ತರವಲ್ಲ. ತಂಡ ಸಿ, ನಿಮ್ಮ ಸಮಯ ಶುರುವಾಗಿದೆ. ತಂಡ ಎ, ನಿಮ್ಮ ಸಮಯ ಶುರುವಾಗಿದೆ. ಗಂಗಾವತಿ ಪ್ರಾಣೇಶ್. ತಪ್ಪು ಉತ್ತರ. ಸರಿಯಾದ ಉತ್ತರ ಅನಂತನಾಗ್. ನನ್ನ ತಮ್ಮ ಶಂಕರ ಅನ್ನುವಾಗ ಶಂಕರ್ನಾಗ್ ಅಂತೂ ನೆನಪಿಟ್ಕೊಂಡಿದ್ರೆ, ಅಪಘಾತದಲ್ಲಿ ಅವರು ತೀರಿಕೊಂಡ ನಂತರ ಅನಂತನಾಗ್ ಬರೆದಿರುವಂಥ ಪುಸ್ತಕ ನನ್ನ ತಮ್ಮ ಶಂಕರ. ಸಾಹಿತ್ಯದ ಬಗ್ಗೆಗಿನ ಎರಡನೆಯ ಪ್ರಶ್ನೆ ತಂಡ ಸಿ ನಿಮಗೆ ಕೇಳಲಾಗುತ್ತದೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? 3. ಪ್ರಶ್ನೆ ಸಂಖ್ಯೆ 3. ಜೆ ಕೆ ರೌಲಿಂಗ್ ರವರು ಸೃಷ್ಟಿಸಿದ ಯಾವ ಪಾತ್ರವು ಬಹಳಷ್ಟು ಇಂಗ್ಲಿಷ್ ಚಿತ್ರಗಳ ಮೂಲಕ ಮಕ್ಕಳ ಹಾಗೂ ದೊಡ್ಡವರ ಮಧ್ಯೆ ಜನಪ್ರಿಯವಾಯಿತು? ನಿಮ್ಮ ಸಮಯ ಶುರುವಾಗಿದೆ. ಹ್ಯಾರಿ ಪಾಟರ್. ಸರಿಯಾದ ಉತ್ತರ. ತಂಡ ಸಿ, ನಿಮಗೆ ಪೂರ್ಣ 3 ಅಂಕಗಳು. ತಂಡ ಸಿ, ಬಹಳ ಸಂತೋಷದಲ್ಲಿದ್ದೀರಿ. ಕಂಟಿನ್ಯೂಸ್ ಆಗಿ ಸರಿಯಾದ ಉತ್ತರವನ್ನು ಕೊಡ್ತಾ ಇದ್ದೀರಿ. ಕಂಗ್ರ್ಯಾಚುಲೇಷನ್ಸ್. ಸಾಹಿತ್ಯದ ಬಗೆಗಿನ ಎಂಟನೆಯ ಸುತ್ತಿನ ಮುಂದಿನ ಪ್ರಶ್ನೆ ತಂಡ ಎ ನಿಮಗೆ ಕೇಳಲಾಗುತ್ತದೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? 1. ಪ್ರಶ್ನೆ ಸಂಖ್ಯೆ 1. ಕುಮಾರವ್ಯಾಸ ಹಾಡಿದನೆಂದರೆ ಕಲಿಯುಗವು ದ್ವಾಪರವಾಗುವುದು ಎಂದು ಯಾವ ಕವಿಯು ಹೇಳಿದ್ದರು? ನಿಮ್ಮ ಸಮಯ ಶುರುವಾಗಿದೆ. ಕುವೆಂಪು. ಇದು ಸರಿಯಾದ ಉತ್ತರ. ತಂಡ ಎ ನಿಮಗೆ ಪೂರ್ಣ 3 ಅಂಕಗಳು. ಕುಮಾರವ್ಯಾಸ ಬರೆದ ಭಾರತದ ಗ್ರಂಥದ ಬಗ್ಗೆ ಕವಿತೆ ಬರೆಯುತ್ತಾ, ಕುಮಾರವ್ಯಾಸ ಹಾಡಿದನೆಂದರೆ ಕಲಿಯುಗವು ದ್ವಾಪರವಾಗುವುದು, ಭಾರತ ಕಣ್ಣಲ್ಲಿ ಕುಣಿಯುವುದು, ಮೈಯಲ್ಲಿ ಮಿಂಚಿನ ಹೊಳೆ ತುಳುಕಾಡುವುದು ಎಂದು ಬರೆದವರು ಕುವೆಂಪು. ಸರಿಯಾದ ಉತ್ತರ. 8 ಸುತ್ತುಗಳನ್ನು ಮುಗಿಸಿದ್ದೇವೆ. ತಂಡಗಳು ಗಳಿಸಿದ ಅಂಕಗಳತ್ತ ಗಮನಹರಿಸೋಣ.
ತಂಡ ಎ 15 ಅಂಕಗಳು, ತಂಡ ಬಿ 7 ಅಂಕಗಳು, ತಂಡ ಸಿ 11 ಅಂಕಗಳು. ಕಂಗ್ರ್ಯಾಚುಲೇಷನ್ಸ್. ಮುಂದಿನ ಸುತ್ತು, ಕೊನೆಯ ಸುತ್ತು, ಬಹುಶಃ ನಿರ್ಣಾಯಕ ಹಂತದ ಸುತ್ತು ನೋಡೋಣ. ನಮ್ಮ ಸುತ್ತಮುತ್ತಲಿನ ಜನಪ್ರಿಯ ವ್ಯಕ್ತಿಗಳನ್ನು ನಾವೆಷ್ಟು ಗುರುತಿಸುತ್ತೇವೆ, ಅವರ ಬಗ್ಗೆ ಓದಿರುತ್ತೇವೆ, ಆದರೆ ಒಂದು ಚಿತ್ರ ನಮ್ಮ ಕಣ್ಣು ಮುಂದೆ ಬಂದಾಗ ನಾವು ಅವರನ್ನು ಗುರುತಿಸುತ್ತೇವೋ ಇಲ್ಲವೋ ಎನ್ನುವುದನ್ನು ಪರೀಕ್ಷಿಸಬೇಕು. 9ನೆಯ ಸುತ್ತು, ತೆರೆಯ ಮೇಲಿನ ವ್ಯಕ್ತಿಗಳನ್ನು ಗುರುತಿಸಿ. ಒಂಬತ್ತನೆಯ ಸುತ್ತಿನ ಮೊದಲನೆಯ ಆಯ್ಕೆ ಕೇಳುವುದು ಸಿ ತಂಡಕ್ಕೆ ಬಿಟ್ಟದ್ದು. ಪುನಃ ರಿಟೇಕ್. 9ನೇ ಸುತ್ತಿನ ಮೊದಲ ಆಯ್ಕೆ ಸಿ ತಂಡಕ್ಕೆ ಕೊಡ್ತಾ ಇದ್ದೇವೆ. ಸಿ ತಂಡ, ನಿಮ್ಮ ಆಯ್ಕೆ ಯಾವುದು? ಎರಡು. ಆಯ್ಕೆ ಎರಡು. ನಿಮ್ಮ ಸಮಯ ಶುರುವಾಗಿದೆ. ತಂಡ ಎ, ನಿಮ್ಮ ಸಮಯ ಶುರುವಾಗಿದೆ. ಪಿಣರಾಯಿ ವಿಜಯನ್. ತಪ್ಪು ಉತ್ತರ. ತಂಡ ಬಿ, ನಿಮ್ಮ ಸಮಯ ಶುರುವಾಗಿದೆ. ರಘುರಾಮ್ ರಾಜನ್. ರಘುರಾಮ್ ರಾಜನ್ ಸರಿಯಾದ ಉತ್ತರ. ನಮ್ಮ ಹಿಂದಿನ ಅಲ್ಲ, ಅದರ ಹಿಂದಿನ ಆರ್ ಬಿ ಐ ಗವರ್ನರ್ ಅಲ್ಲ. ಎಸ್. ತಂಡ ಬಿ, ನಿಮಗೆ ಒಂದು ಅಂಕ. ಮುಂದಿನ ಆಯ್ಕೆ ತಂಡ ಎ, ನಿಮಗೆ, ನಿಮ್ಮ ಆಯ್ಕೆ ಯಾವುದು? ಒಂದು. ಆಯ್ಕೆ ಒಂದು. ನಿಮ್ಮ ಸಮಯ ಶುರುವಾಗಿದೆ. ಅರ್ಜುನ್ ಕಪೂರ್. ಅರ್ಜುನ್ ಕಪೂರ್ ಸರಿಯಾದ ಉತ್ತರ. ತಂಡ ಎ, ನಿಮಗೆ ಮೂರು ಅಂಕಗಳು. ಅರ್ಜುನ್ ಕಪೂರ್ ಪ್ರಸ್ತುತದಲ್ಲಿ ಬಹಳ ಚಾಲ್ತಿಯಲ್ಲಿದ್ದಾರೆ, ಅವರ ಹೆಸರು ಬೇರೆ ಬೇರೆ ಕಾರಣಕ್ಕಾಗಿ ಅಲ್ವಾ. ಅರ್ಜುನ್ ಕಪೂರ್ ಒಂದು ಒಳ್ಳೆಯ ನಟ ಕೂಡ. ಕಂಗ್ರ್ಯಾಚುಲೇಷನ್ಸ್. ಮುಂದಿನ ಆಯ್ಕೆ ತಂಡ ಬಿ, ನಿಮಗೆ ಬಿಟ್ಟದ್ದು. ನಿಮ್ಮ ಆಯ್ಕೆ ಯಾವುದು? ಪ್ರಶ್ನೆ ಸಂಖ್ಯೆ 4. ಆಯ್ಕೆ ಸಂಖ್ಯೆ 4. ನಿಮ್ಮ ಸಮಯ ಶುರುವಾಗಿದೆ. ಹಾರ್ದಿಕ್ ಪಾಂಡ್ಯ. ಹಾರ್ದಿಕ್ ಪಾಂಡ್ಯ ಸರಿಯಾದ ಉತ್ತರ. ತಂಡ ಬಿ, ನಿಮಗೆ ಸಂಪೂರ್ಣ ಮೂರು ಅಂಕಗಳು. 9 ಸುತ್ತುಗಳನ್ನು ಮುಗಿಸಿದ್ದೇವೆ. ತಂಡಗಳು ಗಳಿಸಿದ ಅಂಕಗಳತ್ತ ಗಮನ ಹರಿಸೋಣ. ತಂಡ ಎ 18 ಅಂಕಗಳು, ತಂಡ ಬಿ 11 ಅಂಕಗಳು, ತಂಡ ಸಿ 11 ಅಂಕಗಳು. ಸೋ ಪ್ರಿಯ ವಿದ್ಯಾರ್ಥಿಗಳೇ, ಇಂದಿನ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಮುಂದಿನ ಹಂತಕ್ಕೆ ನಿಮ್ಮಲ್ಲಿ ಯಾರು ಆಯ್ಕೆಯಾಗುತ್ತಾರೆ ಎನ್ನುವುದನ್ನು ಕಾದು ನೋಡೋಣ. ಇಂದಿನ ಸುತ್ತಿನಲ್ಲಿ ಪಾಲ್ಗೊಂಡ ನಿಮಗೆಲ್ಲರಿಗೂ ಧನ್ಯವಾದಗಳು. ಇಲ್ಲಿಗೆ ಇಂದಿನ ಚಾಣಾಕ್ಷ ಚಾಲೆಂಜ್ ಕಾರ್ಯಕ್ರಮವು ಮುಗಿಯಿತು. ಮುಂದಿನ ವಾರ ಇದೇ ಸಮಯದಲ್ಲಿ ಮತ್ತಷ್ಟು ರೋಚಕ ಸುತ್ತುಗಳೊಂದಿಗೆ ಭೇಟಿಯಾಗೋಣ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಪ್ಪದೇ ವೀಕ್ಷಿಸಿ ದೈಜಿವರ್ಲ್ಡ್ 24/7.